ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲೇ ಬಿಗ್ ಫೈಟ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ. ಅಮೆರಿಕಾದಲ್ಲಿ ರಾಹುಲ್ ಡಿಕೆಶಿ ಸೀಕ್ರೆಟ್ ಮೀಟಿಂಗ್ ಮಾಡೋ ಸಾಧ್ಯತೆ ಇದೆ. ಖಾಸಗಿ ಕೆಲಸದ ಮೇರೆಗೆ ಅಮೆರಿಕಾಗ ಹೋಗ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ರಾಹುಲ್ ಗಾಂಧಿ ಅವರು ಹಾಗಾದ್ರೆ ಅಮೆರಿಕಾದಲ್ಲೇ ಇದ್ದಾರಾ? ಅಮೆರಿಕಾದಲ್ಲಿಯೇ ರಾಹುಲ್ ಹಾಗೂ ಡಿಕೆಶಿ ಸೀಕ್ರೆಟ್ ಮೀಟಿಂಗ್ ಮಾಡ್ತಾರಾ? ಮೀಟಿಂಗ್ ಮಾಡೋ ಸಾಧ್ಯತೆ ಇದೆ. ಅಮೆರಿಕಾದಲ್ಲಿ ರಾಹುಲ್ ಡಿಕೆಶಿ ಸೀಕ್ರೆಟ್ ಮೀಟಿಂಗ್ ಮಾಡೋ ಸಾಧ್ಯತೆ ಇರುವಂತದ್ದು. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕೈನಲ್ಲಿ ಪೈಪೋಟಿ ನಡೀತಾ ಇದೆ. ಈಗಾಗಲೇ ಅಮೆರಿಕ ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ. ನಿನ್ನೆ ರಾತ್ರಿಯೇ ಅಮೆರಿಕಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಖಾಸಗಿ ಪ್ರವಾಸ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿರುವಂತದ್ದು ಅಮೆರಿಕಗೆ. ವಾಷಿಂಗ್ಟನ್ನಿಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಪತ್ರವನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. 14ನೇ ತಾರೀಕು ಸೆಪ್ಟೆಂಬರ್ ವಾಪಸ್ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು. ಅಲ್ಲಿವರೆಗೂ ಕೂಡ ವಾಷಿಂಗ್ಟನ್ನಲ್ಲಿ ಇರ್ತೀನಿ ನಾನು, ಖಾಸಗಿ ವಿಚಾರವಾಗಿ ನಾನು ಹೋಗ್ತಾ ಇರುವಂಥದ್ದು ಪರ್ಸ್ನಲ್ ರೀಸನ್ಗಾಗಿ ಅಂತ ಹೇಳಿದ್ರು. ಸೊ ಹೀಗಾಗಿ ಈಗಾಗಲೇ ರಾಹುಲ್ ಗಾಂಧಿಯವರು ಅಮೆರಿಕ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಮತ್ತೊಂದು ಕಡೆ ನಿನ್ನೆ ರಾತ್ರಿ ಅಮೆರಿಕಾದ ವಾಷಿಂಗ್ಟನ್ನಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಬ್ಬರೂ ಕೂಡ ಅಟ್ ದಿ ಸೇಮ್ ಟೈಮ್ ಇಬ್ಬರೂ ಅಮೆರಿಕಾಗೆ ಹೋಗಿರುವಂಥದ್ದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕುವಂತೆ ಮಾಡಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆ ಚರ್ಚೆ ವಿಚಾರ. ಇವತ್ತು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತಹ ವಿಚಾರವಾಗಿ ಇದನ್ನ ಪ್ರಶ್ನೆ ಮಾಡ್ತಾ ರಿಟ್ ಅರ್ಜಿ ಸಲ್ಲಿಸಿದ್ರು ಸಿದ್ದರಾಮಯ್ಯನವರು. ಬಂದ್ ವೇಳೆ ಮುಡಾ ಹಗರಣದಲ್ಲಿ ಕೋರ್ಟ್ನಲ್ಲಿ ಹಿನ್ನಡೆಯಾದರೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ರಿಟ್ ಅರ್ಜಿ ಸಲ್ಲಿಸಿದ್ರು. ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಸೀಕ್ರೆಟ್ ಮೀಟಿಂಗ್ ಮಾಡೋ ಸಾಧ್ಯತೆ ಒಂದು ಕಡೆ ಇದೆ. ಅಮೆರಿಕಾದಲ್ಲಿ ನಡೆಯುತ್ತಾ ರಾಜ್ಯ ರಾಜಕಾರಣದ ಇನ್ಸೈಡ್ ಟಾಕಿಂಗ್ ವಿಚಾರ ಅನ್ನೋದು ಕೂಡ ಇದೆ. ಡಿಕೆ ಶಿವಕುಮಾರ್ ಅವರು ಅಮೆರಿಕ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಮತ್ತೊಂದು ಕಡೆ ಅಮೆರಿಕ ಪ್ರವಾಸದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವ್ರು ಹೋದಂಥ ಸಂದರ್ಭದಲ್ಲಿಯೇ ಡಿಕೆ ಶಿವಕುಮಾರ್ ಖಾಸಗಿ ಕೆಲಸದ ಮೇಲೆ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟಿದ್ದಾರೆ. ಇನ್ ಕೇಸ್ ಸಿದ್ದರಾಮಯ್ಯನವ್ರಿಗೆ ನೋಡಿ, ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ. ಪ್ರಾಸಿಕ್ಯೂಷನ್ ಅನುಮತಿ ಏನು ಗವರ್ನರ್ ಕೊಟ್ಟರು ಅದನ್ನು ಪ್ರಶ್ನಿಸ್ತಾ ಈಗ ಹೈಕೋರ್ಟ್ ಮೊರೆ ಹೋಗಿದ್ರು, ರಿಟ್ ಅರ್ಜಿ ಸಲ್ಲಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ರೇಸ್ನಲ್ಲಿ ಇರುವಂಥ ಮುಂದೆ ಇರುವಂಥ ಒಬ್ಬ ಅಭ್ಯರ್ಥಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಈ ವಿಚಾರವಾಗಿಯೇ ಮಾತನಾಡೋದಕ್ಕೆ ಹೋಗಿದ್ದಾರ ಅಮೆರಿಕಾದಲ್ಲಿ ಅನ್ನೋ ವಿಚಾರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗೋವಿಂದ ನೀಡ್ತಾ ಹೋಗ್ತಾರೆ. ಗೋವಿಂದ, ಹಲವು ವಿಚಾರಗಳು ಈಗ ಕಾಂಗ್ರೆಸ್ನಲ್ಲಿ, ಈ ಹಿಂದೆ ಅವ್ರಿಗೆ ಮ್ಯಾಜಿಕ್ ನಂಬರ್ ಸಿಕ್ಕಾಗ ಸಿಎಂ ಯಾರು ಅನ್ನೋ ರೇಸ್ನಲ್ಲಿ ಎಲ್ಲರು ಯಾರ್ಯಾರಿದ್ರು ಅವರೆಲ್ಲ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು, ಅಲ್ಲಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಮುಂದಿನ ಸಿಎಂ ಇವರು ಅವರು ಅನ್ನೋ ವಿಚಾರ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಖಾಸಗಿ ಕೆಲಸದ ಮೇಲೆ ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಅಮೆರಿಕ ಪ್ರವಾಸದಲ್ಲಿದ್ದಾರೆ, ಅಲ್ಲೇನಾದರೂ ಈ ವಿಚಾರವಾಗಿ ಇಬ್ಬರು ಕೂಡ ಸೀಕ್ರೆಟ್ ಆಗಿ ಮಾತುಕತೆ ನಡೆಸ್ತಾರಾ? ಇನ್ ಕೇಸ್ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಇದು ಕಂಟಕ ಆದರೆ ನೆಕ್ಸ್ಟ್ ಸಿಎಂ ಯಾರು ಅನ್ನೋ ವಿಚಾರ ಏನಾದರೂ ಚರ್ಚೆ ಆಗುತ್ತಾ ಇಬ್ರು ಮಧ್ಯೆ ಅಂತ?
ಸದ್ಯ ಪ್ರಮುಖವಾಗಿ ಏನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಿದೆ. ಅದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಪ್ರತಿಪಕ್ಷ ಈ ರೀತಿ ಆರೋಪಗಳು ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಕೂಡ ಸೀನಿಯರ್ ಅಂತೇಳಿ ಅನೇಕ ಸಚಿವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಬೇರೆ ಬೇರೆ ನಾಯಕರು ನಾನು ಕೂಡ ಏನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಅಂತೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಯಾರು ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿರ್ಲಿಲ್ಲ. ಆದ್ರೆ ಈಗ ಮೂಡ ಹಗರಣ ವಿಚಾರ ಸಂಬಂಧಪಟ್ಟಂತೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಬಹುತೇಕ ಏನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಅನ್ನು ಹಾಕಿದ್ರೆ ಅವರೆಲ್ಲರೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದನ್ನ ಪ್ರಾರಂಭ ಮಾಡಿದ್ದಾರೆ. ಈ ಹಿಂದೆ ಏನು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತೇಳಿ ಸಾಕಷ್ಟು ದಿನಗಳಿಂದ ಚರ್ಚೆ ಆದಂತಹ ಸಂದರ್ಭದಲ್ಲಿ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿರ್ಲಿಲ್ಲ. ಆದ್ರೆ ಕಳೆದ 15-20 ದಿನಗಳಿಂದ ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿಯಿಲ್ಲ ಅಂತೇಳಿ ಮತ್ತೊಮ್ಮೆ ಬಯಲಾಗಿದೆ ಅಂತ ಕಾಣಿಸ್ತಿದೆ. ಕಾರಣ ಇಷ್ಟೇ, ಮೂಡ ಹಗರಣ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ, ಈ ಒಂದು ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ದೊಡ್ಡ ಮಟ್ಟದ ಕಾನೂನು ಸಂಘರ್ಷ, ಕಾನೂನು ಹೋರಾಟ ನಡೀತಿದೆ. ಹೈಕೋರ್ಟ್ ನಲ್ಲಿ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಕಳೆದ 20 ದಿನಗಳಿಂದ ವಿಚಾರಣೆ ಏನೋ ವಾದ ಮತ್ತು ಪ್ರತಿವಾದ ನಡೀತಿದೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಇನ್ನು ಅಂತಿಮವಾದಂತ ತೀರ್ಪು ಇನ್ನು 10 ದಿನಗಳಲ್ಲಿ ಬರುವುದು ಬಹುತೇಕವಾಗಿ ಖಚಿತ ಅಂತ ಕೂಡ ಮಾಹಿತಿ ಸಿಕ್ಕಿದೆ. ಒಂದ್ ವೇಳೆ ಮುಖ್ಯಮಂತ್ರಿಗಳಿಗೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಹಿನ್ನಡೆ ಆಗಿದ್ದೇ ಆದಲ್ಲಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನೋದು ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಇದರ ಭಾಗವಾಗಿ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಹೋಗ್ತಾರೆ, ಎಂ ಬಿ ಪಾಟೀಲ್ ಅವರ ನಿವಾಸಕ್ಕೆ ಹೋಗ್ತಾರೆ, ನಾವು ಏನು ಊಟಕ್ಕೆ ಸೇರಿದೀವಿ ಅಂತ ಹೇಳ್ತಾರೆ. ಈ ರೀತಿ ಚರ್ಚೆಗಳು ಸಹಜವಾಗಿ ಆಗ್ತಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ವೇಳೆ ಕೋರ್ಟ್ ನಲ್ಲಿ ಏನಾದ್ರೂ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಆಗಿದ್ದೇ ಆದಲ್ಲಿ ಈ ಒಂದು ವಿಚಾರ ಮತ್ತೆ ಏನು ಜೀವಂತ ಪಡೆಯುತ್ತೆ ಅಂತ ಹೇಳಿದ್ರೆ ಅಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ. ಹಾಗಾಗಿ ಈ ಒಂದು ವಿಚಾರದಲ್ಲಿ, ಏಕೆಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಏನು ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವಿಚಾರ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಯಾರು ಮೊದಲು ಮುಖ್ಯಮಂತ್ರಿ ಆಗ್ಬೇಕು, ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಅಂತೇಳಿ ಡಿಸಿಎಂ ಅವರು ನೇರವಾದಂತ ಮಾತುಗಳನ್ನ ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕ ಏನು ಎದುರು ಕೂಡಿಸ್ಕೊಂಡು ಒಂದು ಅಧಿಕಾರದ ಸೂತ್ರವನ್ನ ಎಲ್ಲೋ ಒಂದ್ ಕಡೆ ಮಾಡಿದ್ದಾರೆ ಅನ್ನೋದು ಹೈಕಮಾಂಡ್ ನಾಯಕರು ಕೂಡ ಏನು ಚರ್ಚೆ ಮಾಡಿದ್ರು, ಮತ್ತೆ ರಾಜ್ಯ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಈ ಒಂದು ವಿಚಾರವನ್ನ ಹೇಳಿದ್ರು. ಅಂದ್ರೆ 2 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು, ಮತ್ತೆ 3 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತೇಳಿ ಎಲ್ಲೋ ಒಂದ್ ಕಡೆ ಕ್ಲೋಸ್ ಡೋರ್ ನಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಿತ್ತು ಕೂಡ ಮಾಹಿತಿ ಸಿಕ್ತಿತ್ತು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಒಂದ್ ವೇಳೆ ಕೋರ್ಟ್ ನಿಂದ ಹಿನ್ನಡೆ ಆಗಿದ್ದೇ ಆದಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಬಹುತೇಕ ಏನು ಹಿರಿಯ ಸಚಿವರು ಏನಿದ್ರೆ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಟವಲನ್ನು ಹಾಕಿದ್ದಾರೆ. ಹಾಗಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರೆ, ಪದೇ ಪದೇ ಕೆಲ ನಾಯಕರು 1-to-1 ಸೀಕ್ರೆಟ್ ಮೀಟಿಂಗ್ ಗಳು ಮಾಡ್ತಾ ಇದ್ರೆ, ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನು ಮತ್ತೆ ನಿಧಾನ ಆದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸು ಭಗ್ನ ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಚಾನ್ಸ್ ಅನ್ನ ತೆಗೆದುಕೊಳ್ಬಾರ್ದು ಅಂತೇಳಿ ಈಗ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಭೇಟಿಗೆ ಮುಂದಾಗಿದ್ದಾರೆ ಅಂತ ಕಾಣಿಸ್ತಿದೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ದಾರೆ. ನಿನ್ನೆ ಡಿಸಿಎಂ ಆದಂತ ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿಯೇ ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ. ಹಾಗಾಗಿ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಡಿಸಿಎಂ ಆದಂತ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕರ್ನಾಟಕ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಿರ್ಬೋದು, ಮತ್ತು ಸಚಿವರು ಕೊಡ್ತಿರುವಂತಹ ಹೇಳಿಕೆಗಳಿರ್ಬೋದು, ಮತ್ತು ಕ್ಲೋಸ್ ಡೋರ್ ನಲ್ಲಿ ಕೆಲವು ವಿಚಾರಗಳೇನು ಬೆಳವಣಿಗೆಗಳು ಆಗ್ತಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಇದೆಲ್ಲವೂ ವಿಚಾರಗಳು ಕೂಡ ರಾಹುಲ್ ಗಾಂಧಿ ಅವರಿಗೆ ಅಪ್ಡೇಟ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿಯುವಂತ ಪ್ರಸಂಗ ಏನೋ ಉದ್ಭವ ಆಗಿದ್ದೇ ಆದಲ್ಲಿ ಆ ಒಂದು ಸ್ಥಾನಕ್ಕೆ ನನ್ನನ್ನ ಪರಿಗಣನೆ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಮಾತನ್ನು ಕೂಡ ಕೊಟ್ಟಿದ್ರಿ, ಅಧಿಕಾರದ ಸೂತ್ರವನ್ನ ರಚನೆ ಮಾಡಿದ್ರಿ. ಆ ಒಂದು ವಿಚಾರದಲ್ಲಿ ನನ್ನನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಿಚಾರ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಡಿಸಿಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಅಮೆರಿಕದಲ್ಲಿ ಕರ್ನಾಟಕದ ರಾಜಕಾರಣ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಮಾಡುದು ಬಹುತೇಕವಾಗಿ ಖಚಿತ ಅಂತ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಕರ್ನಾಟಕದ ಹೈಕೋರ್ಟ್ ನಲ್ಲಿ ಇವತ್ತು ಕೂಡ ಮೂಡ ಹಗರಣ ವಿಚಾರ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಿದೆ. ಇನ್ನೊಂದು ವಾರದಲ್ಲಿ ಬಹುತೇಕ ಹೈಕೋರ್ಟ್ ನಲ್ಲಿ ಈ ಒಂದು ವಾದ ಪ್ರತಿವಾದ ಮುಕ್ತಾಯವಾಗಿ ಅಂತಿಮವಾದಂತ ತೀರ್ಪು ಬರುವಂತ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಮುಖ್ಯಮಂತ್ರಿಗಳಿಗೆ ಏನು ಕಾನೂನು ಹಿನ್ನಡೆ ಆಗಿದೆ ಅದರಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಕೂಡ ಚರ್ಚೆ ಆಗ್ತಿದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆ ಕೂಡ ಸಾಕಷ್ಟು ಪೂರಕವಾದಂತ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷ ನಡೀತಿದೆ. ಒಂದ್ ಕಡೆ ಸಚಿವರ ಬಹಿರಂಗವಾಗಿ ಹೇಳಿಕೆಗಳು, ಕ್ಲೋಸ್ ಡೋರ್ ಮೀಟಿಂಗ್ಗಳು, ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕಾಣಿಸ್ತಿದೆ. ವಿದ್ಯಾ.
ಓಕೆ, ಧನ್ಯವಾದಗಳು ಗೋವಿಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.